ಪ್ರತಿದಿನ ಸುಮಾರು 700-800 ಮಂದಿ ಚಿಕಿತ್ಸೆಗಾಗಿ ಭೇಟಿ ನೀಡುವ ಪುತ್ತೂರು ಸರಕಾರಿ ಆಸ್ಪತ್ರೆಯಲ್ಲಿ ಜನಸಾಮಾನ್ಯರು ಸರತಿ ಸಾಲಿನಲ್ಲಿ ಕಾಯುವುದನ್ನು ತಪ್ಪಿಸಲು ಡಿಜಿಟಲ್ ನೋಂದಣಿ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಜಿಲ್ಲಾ ಸರಕಾರಿ ಆಸ್ಪತ್ರೆಯನ್ನು ಹೊರತುಪಡಿಸಿದರೆ ಇದೇ ಮೊದಲ ಬಾರಿಗೆ ಪುತ್ತೂರಿನಲ್ಲಿ ಈ ವ್ಯವಸ್ಥೆ ಜಾರಿಯಾಗಿದ್ದು, ಉಪವಿಭಾಗ ಮಟ್ಟದ ಮೊದಲ ಪ್ರಯೋಗ ಇಲ್ಲಿ ಅನುಷ್ಠಾನಗೊಳ್ಳುತ್ತಿದೆ. ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ 4 ಕಡೆ ಡಿಜಿಟಲ್ ನೋಂದಣಿಯ ಫಲಕ ಅಳವಡಿಸಲಾಗಿದೆ. ಇದು ಸ್ಕ್ಯಾನ್ ಅಂಡ್ ಶೇರ್ ಎಂಬ ಹೆಸರಿನ ವ್ಯವಸ್ಥೆಯಾಗಿದೆ. ಜನ ತಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಮೂಲಕ ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡು ತಮ್ಮ ಸರತಿಯ ಸಂಖ್ಯೆಯನ್ನು ಪಡೆದುಕೊಳ್ಳಬಹುದಾಗಿದೆ. ತಮ್ಮ ಸರದಿ ಬರುವವರೆಗೆ ಆರಾಮವಾಗಿ ಕುಳಿತುಕೊಂಡು ಕಾಯಬಹುದಾಗಿದೆ ಎಂದು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಆಶಾ ಜ್ಯೋತಿ ಪುತ್ತೂರಾಯ ತಿಳಿಸಿದ್ದಾರೆ. ಸ್ಕ್ಯಾನ್ ಮಾಡುವಾಗ ಮೊಬೈಲ್ ನಂಬರ್ ಬದಲು ಆಧಾರ್ ನಂಬರ್ ಮೂಲಕ ಲಾಗಿನ್ ಆದಲ್ಲಿ ನಿರ್ದಿಷ್ಟ ಆಪ್ಗೆ ಪ್ರವೇಶ ಪಡೆಯಲು ಸಾಧ್ಯ. ಇಲ್ಲಿ ಆಧಾರ್ ಸಹಕಾರದಿಂದ ತಮ್ಮ ಪೂರ್ತಿ ವಿಳಾಸ ಮತ್ತಿತರ ಮಾಹಿತಿ ಆಸ್ಪತ್ರೆಯ ಕಂಪ್ಯೂಟರ್ನಲ್ಲಿ ಕಾಣಿಸುತ್ತದೆ. ಅದನ್ನು ನೇರ ಪ್ರಿಂಟ್ ತೆಗೆಯುವ ಮೂಲಕ ಮಾಹಿತಿಗಳನ್ನು ಬರೆಯುತ್ತಾ ಸಮಯ ಕಳೆಯುವ ಅನಿವಾರ್ಯತೆ ತಪ್ಪಿಸಬಹುದು. ಆಧಾರ್ ಲಿಂಕ್ ಮೂಲಕ ಅಬಾ ಕಾರ್ಡ್ ಐಡಿ ನಂಬರ್ ಪಡೆದುಕೊಳ್ಳಬಹುದು. ಈ ಚಾರ್ಟ್ನಲ್ಲಿ ರೋಗಿಗೆ ನೀಡಲಾದ ಔಷಧಿಯ ವಿವರಗಳನ್ನು ದಾಖಲಿಸಿದರೆ ಮುಂದೆ ದೇಶದ ಯಾವುದೇ ಮೂಲೆಯಲ್ಲಿ ಐಡಿ ಮೂಲಕ ವೈದ್ಯಕೀಯ ಚಿಕಿತ್ಸೆಯ ಕೇಸ್ ಹಿಸ್ಟರಿ ಪಡೆದುಕೊಳ್ಳಲು ಸಾಧ್ಯವಿದೆ ಎಂದು ಡಾಕ್ಟರ್ ಆಶಾ ಪುತ್ತೂರಾಯ ಹೇಳಿದರು. ಇಲ್ಲಿ ನೋಡ್ತಾ ಇದ್ದೀವಿ, ಸರತಿ ಸಾಲು ತಪ್ಪಿಸಲು ಅಂತ ಒಂದು ಬೋರ್ಡ್ ಹಾಕಿದ್ದೇವೆ. ಇದರಲ್ಲಿ ಕೆಲವು ಆ್ಯಪ್ಗಳನ್ನು ಸರ್ ಹೇಳಿದಾಗೆ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು, ಅಂದರೆ ನಮ್ಮ ಆಂಡ್ರಾಯ್ಡ್ ಫೋನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರ ಥ್ರೂ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇದನ್ನು ಸ್ಕ್ಯಾನ್ ಮಾಡಿಕೊಂಡು ಇದಕ್ಕೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಅದು ನಮ್ಮ ಥ್ರೂ ದ ಮೊಬೈಲ್ ನಾವು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಬೋದು ಅಥವಾ ಥ್ರೂ ಆಧಾರ್ ಐ ಡಿ ಮಾಡ್ಬೋದು. ಥ್ರೂ ದ ಮೊಬೈಲ್ ಮಾಡಿದರೆ ಅದರಲ್ಲಿ ಜಾಸ್ತಿ ಟೈಮ್ ಸೇವ್ ಆಗೋದಿದೆ, ಯಾಕೆಂದರೆ ನಮ್ಮ ಡೀಟೇಲ್ಸ್ ಸಿಗೋದಿಲ್ಲ ಅಲ್ಲಿ ನಾವು ಚೀಟಿ ಮಾಡಲಿಕ್ಕೆ ಹೋಗುವಾಗ. ಬಟ್ ಆಧಾರ್ ಲಿಂಕ್ ಆದದ್ದು ಆಧಾರ್ ನಂಬರಿಂದ ನಾವು ಆ್ಯಪಿಂದ ಅದರ ಮೂಲಕ ಹೋದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋದರೆ ಆಧಾರಿದ್ದು ಡೀಟೇಲ್ಸ್ ಎಲ್ಲ ಆಟೋಮ್ಯಾಟಿಕ್ಕಾಗಿ ನಮಗೆ ನಮ್ಮ ಓ ಪಿ ಚೀಟಿ ಮಾಡುವಾಗ ಸಿಗ್ತದೆ. ಸೊ ಅದೆಲ್ಲ ಡೀಟೇಲ್ಸ್ ಬಂದ ಮೇಲೆ ಒಂದು ಟೋಕನ್ ನಂಬರ್ ಅಂತ ಜನ್ರೇಟ್ ಆಗ್ತದೆ. ಅದರಲ್ಲಿ ಜಸ್ಟ್ ಆ ನಂಬರನ್ನು ಅಲ್ಲಿ ನಮ್ಮ ರಿಸೆಪ್ಷನ್ ಕೌಂಟರ್ಗೆ ಹೇಳಿದರೆ ಅವರು ಆ ನಂಬರನ್ನು ಓಪನ್ ಮಾಡ್ತಾರೆ. ಸೊ ನಿಮ್ಮ ಡೀಟೇಲ್ಸ್ ಆಲ್ರೆಡಿ ಅಲ್ಲಿ ಇರ್ತದೆ, ನಿಮ್ಮದು ಹೆಸರು ಆಗಲಿ, ಪೇರೆಂಟ್ಸ್ ಹೆಸರು, ಈವನ್ ಡೇಟ್ ಆಫ್ ಬರ್ತ್, ಪ್ಲಸ್ ಅಡ್ರೆಸ್. ಅವರಿಗೆ ಅಲ್ಲಿ ಏನು ಎಂಟ್ರಿ ಮಾಡಲಿಕ್ಕೆ ಇಲ್ಲ, ಆಲ್ರೆಡಿ ಎಲ್ಲ ಬಂದಿದೆ. ಜಸ್ಟ್ ಟೋಕನ್ ನಂಬರ್ ಹೇಳಿ ಯಾವ ಸ್ಪೆಷಾಲಿಟಿಗೆ ಹೋಗಬೇಕು, ನಿಮಗೆ ಕಿವಿ ಡಾಕ್ಟರ್ ಹತ್ರ ಹೋಗಬೇಕಾ, ಹಲ್ಲಿನ ಡಾಕ್ಟರ್ ಹತ್ರ ಹೋಗಬೇಕಾ, ಜಸ್ಟ್ ಹೇಳಿದರೆ ಸಾಕು, ಅವರು ಆ ಡಿಪಾರ್ಟ್ಮೆಂಟಿಗೆ ಅಲ್ಲಿ ಕೊಡ್ತಾರೆ, ಕೊಟ್ಟು ಚೀಟಿ ಕೊಟ್ಟು ಕಳಿಸ್ತಾರೆ. ಸೊ ನೀವು ಅಲ್ಲಿ ಯಾರಾದರೂ ಈಗ ಬಂದವರು ಅಲ್ಲಿ ಹೋಗಿ ಹೆಸರು ಒಂದು ತುಂಬ ಸಲ ರಿಪೀಟ್ ಮಾಡಬೇಕಾಗ್ತದೆ, ಕೆಲವೊಂದು ಸಲ ಅರ್ಥ ಆಗೋದಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂಥದ್ದೆಲ್ಲ ಇದರಲ್ಲಿ ಆಗೋದಿಲ್ಲ. ಅಂದರೆ ಕರೆಕ್ಟಾಗಿ ಒಂದು ಆಧಾರ್ ಇದ್ದೇ ಡೀಟೇಲ್ಸ್ ಬರ್ತದೆ, ಇಮಿಡಿಯೇಟ್ ಆಗಿ ಚೀಟಿ ಜನ್ರೇಟ್ ಆಗ್ತದೆ. ಕ್ಯೂ ಸ್ವಲ್ಪ ಇರ್ಬೋದು, ಅಂದರೆ ನಮ್ಮ ಇಲ್ಲಿ ಟೋಕನ್ ತಗೊಂಡವರು ಇರ್ಬೋದು 4 ಜನ, ಬಟ್ ತುಂಬ ಕಟ್ಡೌನ್ ಆಗ್ತದೆ ಟೈಮ್. ಪುತ್ತೂರು ಸಹಾಯಕ ಆಯುಕ್ತರಾದ ಜುಬಿನ್ ಮೊಹಾಪಾತ್ರ ಅವರು ಸರಕಾರಿ ಆಸ್ಪತ್ರೆಯ ಎಲ್ಲಾ ವಿಭಾಗಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಸ್ಕ್ಯಾನ್ ಅಂಡ್ ಶೇರ್ ವ್ಯವಸ್ಥೆಯನ್ನು ಸ್ವಂತ ತಾವೇ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡುವ ಮೂಲಕ ಪರೀಕ್ಷಿಸಿದರು. ಇದೊಂದು ಉತ್ತಮ ಆಯ್ಕೆ. ಡಿಜಿಟಲ್ ಮಾಧ್ಯಮ ಬಳಸಿಕೊಂಡು ಜನರ ಸರತಿ ಸಾಲು ತಪ್ಪಿಸಲು ಸರ್ಕಾರದ ಸೂಚನೆಯಂತೆ ಈ ವ್ಯವಸ್ಥೆ ಅಳವಡಿಸಲಾಗಿದೆ ಎಂದವರು ನುಡಿದರು. ಪುತ್ತೂರು ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿದು ಒಂದು ಕಾರ್ಯನಿರ್ವಾಹಕ ಬಾಡಿ ಎಕ್ಸಿಕ್ಯೂಟಿವ್ ಬಾಡಿದು ಮೀಟಿಂಗ್ ಇತ್ತು, ಅದರಲ್ಲಿ ನಾವೇ ಇದು ಸಭೆಗೆ ಬಂದಿದ್ವಿ. ಸೊ ಅದರಲ್ಲಿ ಕೆಲವು ಬೇರೆ ಬೇರೆ ವಿಚಾರಗಳನ್ನ ನಾವು ಡಿಸ್ಕಷನ್ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಒಂದು ಪ್ರಮುಖ ವಿಷಯ ಏನಂತ ಹೇಳಿದರೆ ಇಂದಿನ ದಿವಸದಲ್ಲಿ ಡಾಕ್ಟರ್ಸ್ದು ಸೆಕ್ಯೂರಿಟಿ ಮತ್ತು ಸೇಫ್ಟಿ ಬಗ್ಗೆ, ಅದರ ಬಗ್ಗೆ ನಮ್ಮ ಸೀನಿಯರ್ ಡಾಕ್ಟರ್ಸು ಮತ್ತು ಏಮೊಂದಿಗೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಇಲ್ಲಿದ್ದಾರೆ, ಮೀಟಿಂಗ್ದಲ್ಲಿ ಭಾಗವಹಿಸಿದ್ದಾರೆ, ಅವರೊಂದಿಗೆ ನಾವು ಚರ್ಚಿಸಿದ್ದೀವಿ. ಅದರಲ್ಲಿ ಈಗ ಸ್ವಲ್ಪ ಸೆಕ್ಯೂರಿಟಿ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಏನು ಮಾಡ್ಬೋದು ಅಂತ ಅದು ಇನ್ನು ಮುಂದೆ ನಾವೇ ಅದ್ರ ಬಗ್ಗೆ ಆಕ್ಷನ್ ತಗೊಳ್ತೀವಿ. ಇತ್ತೀಚೆಗೆ ನಾವೇ ಒಂದು ಹೊಸ ಸ್ಕ್ಯಾನ್ ಅಂಡ್ ಶೇರ್ ಮಾಡೆಲ್ ಶುರು ಮಾಡಿದ್ವಿ ಇಲ್ಲಿ ಕೂಡ, ಮತ್ತು ಅಲ್ಲಿ ನಮ್ಮ ಫಾರ್ಮಸಿ ಕೌಂಟರ್ನಲ್ಲಿ ಕೂಡ. ಇಲ್ಲಿ ಒಂದು ಅಪ್ಲಿಕೇಶನ್ ಇಂಟ್ರೆಸ್ಟ್ ಇದೆ, ಬ್ರೀಫ್ ಕೇಸ್ ಅಂತ ಇದೆ, ಆಧಾರ್ ಆ್ಯಪ್ ಇದೆ. ಯಾವುದೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಇಲ್ಲಿ ಇರುವ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಅದರಲ್ಲಿ ಆಧಾರ್ ಯಾರ್ಯಾರಿಗೆ ಇದೆ ಲಿಂಕ್ ಆಗಿದೆ ಅವ್ರದ್ದು ಎಲ್ಲ ಮಾಹಿತಿ ಆಲ್ರೆಡಿ ಆಟೋಮೆಟಿಕಾಗಿ ಡೌನ್ಲೋಡ್ ಆಗಿರ್ತದೆ. ಸೊ ಇಲ್ಲಿ ಬಂದು ಸ್ಕ್ಯಾನ್ ಮಾಡಿಕೊಂಡು ಅಲ್ಲಿ ಟೋಕನ್ ಕೌಂಟ್ರಿಗೆ ಹೋದರೆ ಯಾವುದೋ ಒಂದು ಕೆಲಸಕ್ಕೆ ಒಂದು 5-6 ನಿಮಿಷ ಬೇಕಾಗಿತ್ತು ಮೊದಲೇ, ಎಲ್ಲ ಡೇಟಾ ಅವರು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡ್ತಾರೆ, ಟೈಪ್ ಮಾಡ್ತಾರೆ, ಅದು ಈಗ 1 ನಿಮಿಷ ಒಳಗೆ ಆಗಬೇಕು. ಸೊ ನಮ್ಮದು ಒಂದು 30% ಜನರು ಕೂಡ ಇದು ಬಳಸೋಕ್ಕೆ ಶುರು ಮಾಡಿದ್ದಾರೆ, ವಿಲ್ ಸೇವ್ ಅ ಲಾಟ್ ಆಫ್ ಟೈಮ್. ಇಲ್ಲಿ ತುಂಬ ತಾವು ನೋಡಿದ್ರು ಸ್ವಲ್ಪ ಸಂಕೀರ್ಣವಾದ ಒಂದು ದಾರಿಯಲ್ಲಿ ಭಾಳ ಜನರು ಸೇರಿಸ್ತಾರೆ, ಅದು ಒಂದು ಲೈನ್ ಕಡಿಮೆ ಆಗುತ್ತೆ.
ಸೆಕೆಂಡ್ ಆಗಿ ಅಲ್ಲಿ ಟೋಕನ್ ಕೌಂಟರ್ ಅಲ್ಲಿ ಕೂಡ ಕಾರ್ಗಳು ನೋಡ್ತಾ ಇದ್ದೀವಿ. ಈಗ ಹೇಗೆ ಎಲ್ಲ ಮ್ಯಾಕ್ಡೊನಾಲ್ಡ್ಸು KFCಗಳಲ್ಲಿ ಕಾರ್ಗಳು ಎಲ್ಲ ರೆಸ್ಟೋರೆಂಟ್ಗಳಲ್ಲಿ ನೋಡಿದ್ದೀವಿ. ಹಾಗೆ ಈಗ ಅವರು ಒಂದು ಟೋಕನ್ ಸಿಸ್ಟಮ್ ಟೋಕನ್ ಕೊಡ್ತಾರೆ, ಆ ಟೋಕನ್ ನೋಡಿದ್ರೆ ಎಷ್ಟು ಟೈಮ್ ವೇಟಿಂಗ್ ಇರುತ್ತೆ ಅಂತ ಗೊತ್ತಾಗಿದೆ. ಸೊ ಅಲ್ಲಿ ನಿಂತ್ಕೊಳ್ಳೋದು ಬೇಡ, ಟೋಕನ್ ತೊಗೊಂಡು ಬಂದು ಇಲ್ಲಿ ಆರಾಮಾಗಿ ತಾವು ಕುತ್ಕೊಳ್ಬೋದು. ಜನರು ಟೈಮ್ ಆ ಟೋಕನ್ ನಂಬರ್ ಅನೌನ್ಸ್ ಆಗಿದ್ರೆ ಮಾತ್ರ ಅಲ್ಲಿ ಹೋಗಿ ಮೆಡಿಸಿನ್ ಪಡ್ಕೊಂಡು ಮನೆಗೆ ಹೋಗುವಂಥದ್ದು ವಿಚಾರ ಆಗಿದೆ. ಆಲ್ರೆಡಿ ಅನುಸರಣೆ ಆಗಿದೆ. ಸ್ವಲ್ಪ ತಾವುಗಳು ಅರಿವು ಮೂಡಿಸಿದರೆ ಹೆಚ್ಚಿನ ಸಂಖ್ಯೆಯ ಜನರು ಇದು ಯೂಸ್ ಮಾಡಲಿ ಅಂತ. ಅನೀಶ್, V4 ನ್ಯೂಸ್, ಪುತ್ತೂರು.